ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಏಳು ಸಂಖ್ಯೆ ಇನ್ನೂರ ಹನ್ನೆರಡು ದೇವರನ್ನು ಯಾರು ಎಂದೂ ನೋಡಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಒಂದು ಯೋಹನ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಕರ್ತನು ಆಜ್ಞಾಪಿಸುವಂತಹ ಪರೋಪಕಾರಿಯಾದ ನಿಜವಾದ ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಲು ಕಲಿತರೆ ದೇವರ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಕರ್ತನು ಹೇಳುವಂತೆ ಆತನು ನಮ್ಮನ್ನು ಪ್ರೀತಿಸಿದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂದರೆ ಇನ್ನೊಬ್ಬರಿಗೆ ನಮ್ಮ ಪ್ರಾಣವನ್ನು ಕೊಡಲು ತಯಾರಿರುವ ಮಟ್ಟಿಗೆ ಪ್ರೀತಿಸಬೇಕು ನಾವು ಕೆಲವು ಸಹೋದರರನ್ನು ಕೆಲವು ಬಾರಿ ಪ್ರೀತಿಸಿ ಕೆಲವು ಸಹೋದರರನ್ನು ಎಲ್ಲ ಸಮಯದಲ್ಲೂ ಪ್ರೀತಿಸುವಂತಿರಬಾರದು ಬದಲಾಗಿ ನಾವು ಎಲ್ಲ ಸಹೋದರರನ್ನು ಎಲ್ಲ ಸಮಯದಲ್ಲೂ ಪ್ರೀತಿಸಬೇಕು ಮತ್ತು ಅವರ ದೌರ್ಬಲ್ಯತೆಗಳನ್ನು ಹಾಗೂ ಅಪರಿಪೂರ್ಣತೆಗಳನ್ನು ಕಡೆಗಾಣಿಸಿ ದೇವರು ಕ್ರಿಸ್ತನ ನಿಮಿತ್ತ ನಮ್ಮ ಲೋಪದೋಷಗಳನ್ನು ಲಕ್ಷಿಸದೇ ಇರುವಂತೆ ದೇವರು ಅವರನ್ನು ಕಾಣುವ ಆ ಉನ್ನತ ದೃಷ್ಟಿಕೋನದಿಂದ ಒಬ್ಬರನ್ನೊಬ್ಬರು ಮನ್ನಿಸಬೇಕು ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವರು ಎಂಬ ನಂಬಿಕೆ ಹಾಗೂ ನಿರೀಕ್ಷೆ ಇರುವಂತೆ ನಮಗೆ ವಿರುದ್ಧವಾದ ತಪ್ಪು ಮಾಡುವವರನ್ನು ನಾವು ಕ್ಷಮಿಸಬೇಕು ಇಂತಹ ಪ್ರೀತಿಯು ಒಬ್ಬನಲ್ಲಿ ಸಿದ್ಧಿಗೆ ಬಾರದೆ ಹೋದಲ್ಲಿ ಅವನು ಆಯ್ಕೆಯಾದ ತರಗತಿಯಲ್ಲಿ ಸೇರಲಾರನು ಆಮೇನು